ಈಗ ವ್ಯಾಕ್ಸಿನೇಷನ್ಸ್ ಈ ಪ್ರೊಸೀಜರ್ಸ್ಗಳೆಲ್ಲ ಇದಾಯ್ತು. ಒಂದ್ ವೇಳೆ ನಾನು ಮ್ಯಾಂಡೇಟರಿನ ಇದು ಆನ್ಲೈನಲ್ಲೇ ಅಪ್ಲಿಕೇಶನ್ ತಗೊಂಡು ನಾವು ಮಾಡ್ಬೇಕನ್ನೋದು ಇಲ್ಲ, ಎರಡ್ ತರ ಇದೆ. ಒಂದು ಆನ್ಲೈನ್ ಅಂತಿದೆ, ಇನ್ನೊಂದು ಆನ್ ಸೈಟ್ ಅಂತಿದೆ. ಈಗ ಸಪೋಸ್ ನೀವು ಹೇಳ್ದಂಗೆ ಟೆಕ್ನಾಲಜಿ, ಐ ಆಮ್ ನಾಟ್ ಟೆಕ್ ಸೇವಿ ಅಂತ ಇಟ್ಕೊಳ್ಳಿ, ನನಗೆ ಫೋನ್ ಆಪರೇಟ್ ಮಾಡಕ್ ಬರಲ್ಲ ಅಥವಾ ನನ್ನ ಹತ್ರ ಆಂಡ್ರಾಯ್ಡ್ ಫೋನ್ ಇಲ್ಲ ಅಂತಂದಾಗ, ಅವರು ತಮ್ಮಲ್ಲಿರೋ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಯಾವುದೇ ಒಂದು ಫೋಟೋ ಐಡೆಂಟಿಟಿ ಇರುವಂತಹದನ್ನ ತಗೊಂಡು ಹೋಗಿ ನಿಯರೆಸ್ಟ್ ವ್ಯಾಕ್ಸಿನೇಷನ್ ಸೆಂಟರ್. ನಿಯರೆಸ್ಟ್ ವ್ಯಾಕ್ಸಿನೇಷನ್ ಸೆಂಟರ್ ಅಂದ್ರೆ, ಈಗ ನಾವು ಕರ್ನಾಟಕದಲ್ಲಿ ಏನ್ ಮಾಡಿದೀವಿ, ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆ ಎಲ್ಲಿವರೆಗೆ ಡಿಸ್ಟ್ರಿಕ್ಟ್ ಅಲ್ಲಿ ಹೈಯೆಸ್ಟ್ ಲೆವೆಲ್ ಅಂತಂದ್ರೆ ಮೆಡಿಕಲ್ ಕಾಲೇಜು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಜಿಲ್ಲಾಸ್ಪತ್ರೆ. ಲೋಯೆಸ್ಟ್ ಲೆವೆಲ್ ಅಂತಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮತ್ತೆ ಅದ್ರ ಕೆಳಗಡೆ ಸಬ್ ಸೆಂಟರ್, ಉಪಕೇಂದ್ರಗಳಿದೆ. ಸಿಟಿಗಳಲ್ಲಿ ಜಾಸ್ತಿ ಪ್ರೈವೇಟ್ ಫೆಸಿಲಿಟೀಸ್ ಅನ್ನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಳ್ಳಿಗಳಿಗೆ ಹೋದಾಗ ಉಪಕೇಂದ್ರಗಳು ಅಂತ ಇದೆ ನಮ್ದು, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕೆಳಮಟ್ಟ, ಅದ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಸೊ ಅಲ್ಲಿ ಕೂಡ ನಾವು ವ್ಯಾಕ್ಸಿನೇಷನ್ ಸೆಂಟರ್ಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಪ್ರತಿಯೊಬ್ಬರಿಗೂ, ಅದು ಅರ್ಬನ್ ಏರಿಯಾದವರಾಗಿರ್ಬೋದು ಅಥವಾ ರೂರಲ್ ಏರಿಯಾದವರಾಗಿರ್ಬೋದು, ಅವರಿಗೆ ಮನೆಗೆ ಸಾಧ್ಯವಾದಷ್ಟು ಹತ್ತಿರದಲ್ಲಿ ಅವರಿಗೆ ನಾವು ಈ ಲಸಿಕಾ ಕೇಂದ್ರಗಳನ್ನ ಸ್ಥಾಪಿಸಿದೀವಿ. ಹಾಗಾಗಿ ಅವರು ನಮ್ಮ ಆಶಾ ಕಾರ್ಯಕರ್ತೆಯರು ಇರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಅಥವಾ ನಮ್ಮ ANMs ಇದಾರೆ, ಅವರನ್ನು ಕೂಡ ಸಂಪರ್ಕಿಸಿದ್ರೆ ಅವ್ರು ಹೇಳ್ತಾರೆ. ಸೊ ಹತ್ರದ ಇದಕ್ಕೆ ಏನು ಗವರ್ಮೆಂಟ್ ಫೆಸಿಲಿಟಿ, ಹಳ್ಳಿಗಳಲ್ಲಿ ಗವರ್ಮೆಂಟ್ ಫೆಸಿಲಿಟಿನಲ್ಲಿ ಅಲ್ಲಿ ಹೋಗಿ ಅವ್ರದ್ದು ಆಧಾರ್ ಅಥವಾ ಪ್ಯಾನ್ ಏನ್ ಕಾರ್ಡ್ ಇದೆ ಅದನ್ನ ತಗೊಂಡು ಹೋಗಿ ಆನ್ ಸೈಟ್ ಅಂತ ಕರಿತೀವಿ ಅದನ್ನ. ಅಂದ್ರೆ ನಾನು ಡೈರೆಕ್ಟ್ ಆಗಿ ಅಲ್ಲಿಗೆ ಐ ವಿಲ್ ವಾಕ್ ಇನ್, ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ನನ್ನ ಡಾಕ್ಯುಮೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಿ ನನ್ನ ಅವರು ರಿಜಿಸ್ಟರ್ ಮಾಡ್ಕೊಳ್ತಾರೆ, ಆಮೇಲಿಂದ ನನಗೆ ವ್ಯಾಕ್ಸಿನ್ ಅನ್ನ ಹಾಕ್ತಾರೆ. ಸೊ ಆ ತರ ಕೂಡ ಫೆಸಿಲಿಟಿಯನ್ನ ಮಾಡಲಾಗಿದೆ.